वीरभद्र। वीरभद्र शिवन ಒಂದು ಸಣ್ಣ ಅಂಶ। ಶಿವನಿಗೆ ಸ್ವತಃ ತಾನೇ ಉಗ್ರ ರೂಪ ತಾಳೋದು ಇಷ್ಟವಿರಲಿಲ್ಲ। ಹೀಗಾಗಿ ಅವನು ತನ್ನ ಒಂದು ಕೂದಲೆಳೆನ ತಗೊಂಡು ವೀರಭದ್ರನ ಸೃಷ್ಟಿಸಿದ। ದೊಡ್ಡ ಅನ್ಯಾಯವಾಗುವಂತಹ ಒಂದು ಘಟನೆ ಶಿವನ ಜೀವನದಲ್ಲಿ ನಡೆಯಿತು। ಅದರಿಂದ ಅವನ ಹೆಂಡತಿ ಸತಿ ಅದಕ್ಕೆ ಬಲಿಪಶುವಾದಳು। ಆಕೆ ತನ್ನನ್ನು ತಾನೇ ಆಹುತಿ ಮಾಡಿಕೊಂಡಳು। ಶಿವನಿಗೆ ಇದು ಗೊತ್ತಾದಾಗ ಅವನು ಏನಾದರೂ ಮಾಡಬೇಕು ಅಂದುಕೊಂಡ। ಆದರೆ ಅವನ ಭಾಗಗಳು ಎಷ್ಟು ಸ್ಥಿರವಾಗಿದ್ವು ಅಂದ್ರೆ ಅವನು ಕಾರ್ಯಗತನಾಗಲು ತಯಾರಿರಲಿಲ್ಲ। ಹೀಗಾಗಿ ಅವನು ತನ್ನ ಒಂದು ಕೂದಲೆಳೆನ ತಗೊಂಡು ವೀರಭದ್ರನನ್ನ ಸೃಷ್ಟಿಸಿದ। ವೀರ ಅಂದ್ರೆ ಪರಾಕ್ರಮಿ, ಕೆಚ್ಚೆದೆಯವ ಅಂತ ಅರ್ಥ। ವೀರ ಪದ ಮೂಲವಾಗಿ ಬಂದಿದ್ದು ವೀರ್ಯ ಅನ್ನೋ ಪದದಿಂದ। ವೀರ್ಯ ಅಂದರೆ ಅದೊಂದು ಬೀಜ, ಮನುಷ್ಯನ ಜನನಕ್ಕೆ ಕಾರಣವಾದ ಮೂಲ ಬೀಜ। ಈ ಎರಡು ಅಂಶಗಳಿಗೆ ನೇರವಾದ ಸಂಬಂಧವಿದೆ। ಅದೇನು ಅಂದರೆ ಶಿವನ ಜೀವನದ ಮಹತ್ವಪೂರ್ಣ ಅಂಶ ಅಂದರೆ ಅವನು ಎಂದಿಗೂ ತನ್ನ ವೀರ್ಯನ ಸ್ಖಲಿಸಲಿಲ್ಲ। ಇದರ ಮಹತ್ವ ಏನು ಅಂದರೆ ಜೀವ ವ್ಯವಸ್ಥೆಯಲ್ಲಿರೋ ಮೂಲಭೂತವಾದ ಶಕ್ತಿನ ಶಾರೀರಿಕ ಅಥವಾ ಭೌತಿಕ ರೂಪದಲ್ಲಿ ಸಂತಾನೋತ್ಪತ್ತಿಗಾಗಿ ಬಳಸೋ ಬದಲು ಅದೇ ಶಕ್ತಿನ ತನ್ನ ಪ್ರಜ್ಞೆಯ ಉತ್ತುಂಗಕ್ಕೆ ತಲುಪೋಕ್ಕೆ ಬಳಸ್ದ। ಅವನು ನೆತ್ತಿಯಿಂದ ಶಕ್ತಿಯನ್ನು ಹರಿಸ್ದ। ಯಾವ ಯೋಗಿ ತನ್ನ ನೆತ್ತಿಯಿಂದ ತೇಜಸ್ಸನ್ನು ಹರಿಸಲ್ವೋ ಅವನನ್ನು ಯೋಗಿ ಅಂತ ಕರೆಯೋಕ್ಕಾಗಲ್ಲ। ಹೀಗಾಗಿ ಕೇವಲ ಒಂದು ಕೂದಲ ಎಳೆಯಿಂದ ಸೃಷ್ಟಿಯಾದ ವೀರಭದ್ರ ಏಕಾಂಗಿಯಾಗಿ ಹೋಗಿ ಆ ಅನ್ಯಾಯ ಮಾಡಿದ ರಾಜನ ಇಡೀ ಸೈನ್ಯನ ನಾಶ ಮಾಡಿದ। ಈ ಕಥೆ ಏನು ಹೇಳುತ್ತೆ ಅಂದರೆ ಶಿವ ತನ್ನ ವೀರ್ಯನ ನೆತ್ತಿಯಿಂದ ಹರಿಸಿದ್ರಿಂದ ಅವನ ಕೂದಲು ಸಹ ಅಷ್ಟು ವೀರ್ಯವಾಗಿತ್ತು। ಕೇವಲ ಒಂದು ಕೂದಲೆಳೆ ಇಡೀ ಸೈನ್ಯನ ಧ್ವಂಸ ಮಾಡಿತ್ತು। ಯಾರು ಸಂತಾನೋತ್ಪತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರಲ್ವೋ ಸ್ವಾಭಾವಿಕವಾಗಿ ಅವರು ತಮ್ಮ ದೇಹದ ಜೊತೆ ಅತಿ ಕಡಿಮೆ ಮಮಕಾರ ಹೊಂದಿರುತ್ತಾರೆ। ದೇಹದ ಜೊತೆ ಮಮಕಾರ ಕಡಿಮೆಯಾದರೆ ಭಯದ ಭಾವನೆ ಇರಲ್ಲ। ಭಯ ಇರಲ್ಲ ಅಂದರೆ, ಭಯ ಇರೋಲ್ಲ ಅಂದರೆ ಸ್ವಾಭಾವಿಕವಾಗಿ ಅವರು ಪರಾಕ್ರಮಿಯಾಗಿರ್ತಾರೆ। ಇದು ಅದರ ಪರಿಣಾಮನೇ ಹೀಗಾಗೋದು।